ವಿಡಿಯೋ ಲೈಕ್ ಆದರೆ ಶೇರ್ ಲೈಕ್ ಸಬ್ಸ್ಕ್ರೈಬ್ನ ಒತ್ತಿಬಿಡಿ. ಎಲ್ಲರಿಗೂ ಇಷ್ಟ ಆಗಲೇಬೇಕು ಆಗಲೇಬೇಕು ಅಂತ ನಾನು ಮಾಡ್ತಾ ಇರೋದು. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ, ಶುಭ ಮುಂಜಾನೆ. ಎಲ್ರಿಗೂ ನಿಮ್ಮ ಸ್ನೇಹಿತ ಮಾಡೋ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಲೈಫ್ ನಮ್ಮ ಪಯಣಗೆ ಮತ್ತೊಮ್ಮೆ ಸ್ವಾಗತ. ಹೌದು, ತುಂಬ ದಿನ ಆದಮೇಲೆ ನಿಮ್ಮನ್ನೆಲ್ಲ ಮೀಟ್ ಆಗ್ತಾ ಇದ್ದೀನಿ. ಹೌದು, ಸ್ವಲ್ಪ ಹೆಲ್ತ್ ಹೆಂಗೆಂಗೋಯಿತ್ತು, ಸೊ ಎಪಿಸೋಡ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಶಂಕರ್ನಾಗ್ ಅವರ ಎರಡು ಎಪಿಸೋಡ್ನ ನೀವು ಕೇಳಿದ್ದೀರಾ, ಲೈಕ್ ಮಾಡಿದ್ದೀರಾ, ತುಂಬ ಎನ್ಕರೇಜ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ಸೊ ಅವ್ರ ಎಪಿಸೋಡ್ನ ಕಂಟಿನ್ಯೂ ಮಾಡಲೇಬೇಕು ಅಂತ ಮತ್ತೆ ನಾನು ಶುರು ಮಾಡ್ತಾಯಿದ್ದೀನಿ. ಅವ್ರ ಬಗ್ಗೆ ಏನು ಹೇಳೋದು, ತುಂಬ ಹೇಳೋದಿದೆ. ಹೌದು, ಈ ಎರಡು ಎಪಿಸೋಡಲ್ಲಿ ನಾನು ಆದಷ್ಟು ತುಂಬ ಕವರ್ ಮಾಡಿದ್ದೀನಿ, ಮಾಡ್ತಾನೂ ಇದ್ದೀನಿ. ಸೊ ಶಂಕರ್ ಹಂಗಂತೆ, ಶಂಕರ್ ಹಿಂಗಂತೆ, ಶಂಕರ್ ಅದು ಮಾಡಿದ್ರು, ಶಂಕರ್ ಇದು ಮಾಡಿದ್ರು, ಶಂಕರ್ ಹಂಗಿದ್ರು, ಶಂಕರ್ ಹಿಂಗಿದ್ರು. ಹೌದು, ಇದ್ದಿದ್ದನ್ನೇ ನಾನು ಹೇಳ್ತಾ ಇರೋದು. ಅದು ನಾನು ನೋಡಿದ್ದಲ್ಲ, ಕೇಳಿರೋದು ಸಿನಿಮಾದಲ್ಲಿ ನೋಡಿರೋದು. ಸಿನಿಮಾದಲ್ಲಿ ನೋಡಿರೋದನ್ನು ನಾನು ಹೇಳ್ಬೋದು, ಅದನ್ನು ನಾನು ಶೇರು ಮಾಡ್ಬೋದು, ಅದು ತುಂಬ ಜನಕ್ಕೂ ಹೆಲ್ಪೂ ಆಗುತ್ತೆ. ಹೆಂಗೆ ಹೆಲ್ಪ್ ಆಗುತ್ತೆ ಅದನ್ನು ನಾವು ತಿಳ್ಕೊಬೇಕಲ್ಲ. ಹೌದು, ಶಂಕರ್ನಾಗ್ ಮಾಡಿರೋದನ್ನು ನಾನು ಇಲ್ಲಿ ಹೇಳೋದು ಎಷ್ಟು ನಿಜಾನೋ ಅದೇ ಥರ ಅವರು ಲೈಫಲ್ಲಿ ಅವರು ಬಾಳಿ ತೋರಿಸಿದ್ದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋದು ಅಷ್ಟೇ ನಿಜ. ಹೌದು, ಶಂಕರ್ಗೆ ಇದ್ದಿದ್ದ ವಿಷನ್ ಇದೆಯಲ್ಲ, ತುಂಬ ಜನಕ್ಕೆ ಇರೋದಿಲ್ಲ. ಆ ವಿಷನ್ನ ಇಟ್ಕೊಂಡು ಬಾಳಲ್ಲಿ ಇದನ್ನೇ ಮಾಡಬೇಕು ಅಂತ ಹೊರಟಿದ್ದು ಶಂಕರ್ನಾಗ್. ಸೊ ಶಂಕರ್ನಾಗ್ ಅದಕ್ಕೆ ಒಂದು ಅಭೂತಪೂರ್ವ ವ್ಯಕ್ತಿ ಅಂತ ಹೇಳ್ಬೋದು. ಸೊ ಎರಡು ಎಪಿಸೋಡಲ್ಲಿ ನಾನು ಹೇಳಿದಾಗೆ ತುಂಬ ಮೂವೀಸ್ ಬಗ್ಗೆ, ತುಂಬ ಚಿತ್ರಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ. ಸೊ ಅದೇ ಸಾಲಲ್ಲಿ ಮತ್ತೊಂದು ಚಿತ್ರ ಯಾವುದಂದರೆ ಆಕ್ಸಿಡೆಂಟ್. ಹೌದು, ಆಕ್ಸಿಡೆಂಟ್ ಅನ್ನೋ ಮೂವಿ ಆ ಕಾಲಕ್ಕೆ ಎಷ್ಟು ಯಶಸ್ಸು ಕಂಡಿತ್ತಂದರೆ ಅದನ್ನು ಹೇಳೋಕ್ಕಾಗಲ್ಲ. ಸೊ ಆ ಕಥೆನ ಮಾಡೋದಕ್ಕೆ ಆ ಥಾಟ್ ಆ ಶಂಕರ್ನಾಗೆ ಹೆಂಗೆ ಬಂತೋ ಗೊತ್ತಿಲ್ಲ, ಬಟ್ ಅದೇ ಥರ ಇನ್ಸಿಡೆಂಟ್ ಒಂದು 20 ವರ್ಷ ಆದಮೇಲೆ ಒಂದು ಬಾಲಿವುಡ್ ನಟನ ಬಾಳಲ್ಲಿ ನಡೆದು ಹೋಯಿತು. ಸೊ ಆ ಒಂದು ಇನ್ಸಿಡೆಂಟಿಂದ ಆ ನಟ ಹೆಂಗೆ ಹೊರಗಡೆ ಬಂದ, ಏನಾಗಿದೆ, ಏನು ನಡೀತಾ ಇದೆ ಅಂತ ಇವಾಗಿರೋ ಜನ್ರೇಷನ್ಗೆ ಗೊತ್ತು. ಬಟ್ ಅದು ಆಗೋದಕ್ಕಿಂತ ಮುಂಚೆ ಆ ಒಂದು ಕಥೆನ ಅದೇ ಥರ ಪೋರ್ಟ್ರೆ ಮಾಡೋದಿದೆಯಲ್ಲ, ಇಟ್ಸ್ ಅಮೇಝಿಂಗ್. ಸೊ ಅದೇ ಥರ ಮಾಡಿದ್ರು, ಅದಕ್ಕೆ ರಾಜ್ಯ ಪ್ರಶಸ್ತಿನೂ ಬಂತು, ಇಲ್ಲರಿಂದ ಪ್ರಶಂಸೆನೂ ಗಳಿಸ್ತು, ಹಾಗೆ ಹಿಟ್ಟು ಆಯಿತು. ಸೊ ಇದರಲ್ಲಿ ಕಥೆ ಏನಂದರೆ, ಒಂದು ಹೈಫೈ ಫ್ಯಾಮಿಲಿ ಹುಡುಗ ಡ್ರಗ್ಸ್ ಮಾದಕ ವಸ್ತುಗೆ ಒಂದು ಅಡಿಕ್ಟ್ ಆಗಿರೋ ವ್ಯಕ್ತಿ ಏನು ಮಾಡ್ತಾನೆ, ಕುಡಿದ್ಬಿಟ್ಟು ಆಕ್ಸಿಡೆಂಟ್ ಮಾಡ್ತಾನೆ, ಅದರಿಂದ ಹೊರಗಡೆ ಬರೋಕ್ಕೆ ಏನೆಲ್ಲ ಮಾಡ್ತಾನೆ, ಏನೆಲ್ಲ ದಾರಿ ಹುಡುಕ್ತಾನೆ, ಏನೆಲ್ಲ ಆಗುತ್ತೆ, ಬೇರೆಯವ್ರ ಲೈಫಲ್ಲಿ ಹೆಂಗೆ ಅದು ಇಂಪ್ಯಾಕ್ಟ್ ಆಗುತ್ತೆ, ಹೆಂಗೆ ಪೊಲೀಸ್ ಸಿಸ್ಟಮ್ ವರ್ಕ್ ಆಗುತ್ತೆ, ಹಾಗೆ ನಮ್ಮ ಜಸ್ಟಿಸ್ ಹೆಂಗೆ ವರ್ಕ್ ಆಗುತ್ತೆ, ಕಾನ್ಸ್ಟಿಟ್ಯೂಷನ್ ಅದು ಇದು ಎಲ್ಲನೂ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಶಂಕರ್ಗೆ ಬೇರೆ ಯಾರೂ ಸಾಟಿ ಇಲ್ಲ, ಶಂಕರ್ಗೆ ಶಂಕರ್ನಾಗೆ ಸಾಟಿ ಅಂತ ಆ ಮೂವಿನೇ ತೋರಿಸ್ತು. ಸೊ ಹಿಂಗೆ ನಡೀತಿರ್ಬೇಕಾದ್ರೆ ಅವರು ನಮ್ಮ ಕನ್ನಡದ ಒಂದು ಮಹಾನ್ ಪ್ರತಿಭೆ ಡಾಕ್ಟರ್ ರಾಜ್ಕುಮಾರ್ ಇವ್ರ ಜೊತೆ ನಡೆಸ್ಬೇಕು ಅಂತ ಯಾರಿಗೆಲ್ಲ ಇರೋದಿಲ್ಲ ಹೇಳಿ. ಸೊ ಆ ಒಂದು ಚಾನ್ಸ್ ಬಂದಿದ್ದು ಶಂಕರ್ನಾಗೆ, ಅದೇ ಮೂವಿ ಅಪೂರ್ವ ಸಂಗಮ. ಸೊ ನೋಡಿ, ಆ ಒಂದು ಎರಡು ಲೆಜೆಂಡ್ ಜೊತೆಗೆ ಮೂವಿ ಮಾಡಿದಾಗ ಹಿಟ್ ಆಗಲೇಬೇಕು, ಹಿಟ್ಟು ಆಯಿತು. ಸೊ ಇವರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದು ಮಾತ್ರ ನಮ್ಮ ರಾಜನ ಜೊತೆ, ಡಾಕ್ಟರ್ ರಾಜ್ಕುಮಾರ್ ಜೊತೆ. ಸೊ ಆ ಮೂವಿ ಸಿಕ್ಕಾಪಟ್ಟೆ ಹಿಟ್ಟಾಯಿತು. ಆ ಟೈಮಿಗೇ 25 ವಾರ ಓಡ್ತು, ಹಣನು ತುಂಬ ದುಡ್ಡನ್ನು ಮಾಡ್ತು. ಸೊ ಇದಾದಮೇಲೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ಶಂಕರ್ನಾಗ್ ಮತ್ತೆ ಮೂವಿ ಮಾಡಿದ್ದು, ಡೈರೆಕ್ಷನ್ ಮಾಡಿದ್ದು ಒಂದು ಮುತ್ತಿನ ಕಥೆ. ಸೊ ಒಂದು ಮುತ್ತಿನ ಕಥೆ ಹೆಂಗೆ ಮೂಡ್ ಬಂತು ಅಂದರೆ, ಆ ಮೂವಿ ನೋಡಿದ್ರೇ ಎಲ್ಲರಿಗೂ ಗೊತ್ತಾಗುತ್ತೆ, ನೋಡಲೇಬೇಕಾಗಂಥ ಮೂವಿ, ಎಲ್ಲರೂ ನೋಡಬೇಕಾಗಂಥ ಒಂದು. ಆ ಕಾಲಕ್ಕೆ ಅಂಡರ್ ವಾಟರ್ ಶೂಟ್ ಅದು ಸೀಯಲ್ಲಿ ಮಾಡೋದು ಒಂದು ಸಣ್ಣ ವಿಚಾರನೇ ಅಲ್ಲ,
ಬಟ್ ಅದನ್ನು ಮಾಡಿ ತೋರಿಸಿದ್ದು ನಮ್ಮ ಶಂಕರ್ನಾಗ್, ಅದು ನಮ್ಮ ಲೆಜೆಂಡ್ ಕೈಯಲ್ಲಿ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತೇನೋ ಗೊತ್ತಿಲ್ಲ. ಬಟ್ ಆ ಮೂವಿ ಮಾಡಿದ ರೀತಿ ಇದೆಯಲ್ಲ, ಆ ಕಾಲಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಅಂತಲೇ ಹೇಳಬೇಕು. ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬಂದಿತ್ತು. ಸೊ ಅದಕ್ಕೆ ಹೇಳೋದು, ಶಂಕರ್ನಾಗ್ ಇರೋ ವಿಷನ್ ಯಾರಿಗೂ ಇದ್ದಿಲ್ಲ, ಇರೋದಕ್ಕೂ ಸಾಧ್ಯ ಇಲ್ಲ, ಇರ್ಬೋದೇನೋ. ಸೊ ಅವರೊಂದು ಅವರ ಒಂದು ಛಾಯೆ ಇದೆಯಲ್ಲ ನಮಗೆ ಇವಾಗಿರೋ ಜನ್ರೇಷನಲ್ಲಿ ಕಾಣಿಸ್ತಾ ಇರೋದು ಯಾರು ಅಲ್ಲ, ಒಪ್ಪಿ ಉಪೇಂದ್ರ ಸರ್ಗೆ ಆ ಒಂದು ಟ್ಯಾಲೆಂಟ್ ಇದೆ. ಹೌದು, ಆ ಒಂದು ಛಾಯೆ ಅವರಲ್ಲಿ ಕಾಣಿಸ್ತಾ ಇದೆ. ಬಟ್ ಶಂಕರ್ಗೆ ಶಂಕರೇ ಸಾಟಿ. ಸೊ ಒಂದು ಮುತ್ತಿನ ಕತೆ ಆದಮೇಲೆ ಅವರ ಯಶಸ್ಸು ಇನ್ನೂ ಉತ್ತುಂಗಕ್ಕೆ ಏರ್ತು. ಸೊ ಅದೇ ಥರ ಅವರು ಸಾಂಗ್ಲಿಯಾನ ಮಾಡಿದ್ರು. ಸಾಂಗ್ಲಿಯಾನ ನೀವು ನೋಡಲೇಬೇಕಂತ ಮೂವಿ ಸಾಂಗ್ಲಿಯಾನ 3 ಪಾರ್ಟಲ್ಲಿ ಬಂತು. ಸಾಂಗ್ಲಿಯಾನ 185 ಸಾಂಗ್ಲಿಯಾನ 287 ಅವ್ರ 88 ಅದೇ ಥರ ಸಾಂಗ್ಲಿಯಾನ 3. ಅನ್ಫಾರ್ಚುನೇಟ್ಲಿ ಸಾಂಗ್ಲಿಯಾನ 3 ಆಗಬೇಕಾದ್ರೆ ನಮ್ಮ ಶಂಕರ್ನಾಗ್ ನಮ್ಮ ಜೊತೆ ಇರಲಿಲ್ಲ. ಸೊ ಅದಕ್ಕೆ ಆ ಮೂವಿನ ದೇವರಾಜ್ ಅವರು ಕಂಟಿನ್ಯೂ ಮಾಡಿದ್ರು. ಕಂಟಿನ್ಯೂ ಅಂದರೆ ಫಸ್ಟಿಂದನೇ ಅವರು ಮಾಡಿಬಿಟ್ಟು ಕೊಟ್ಟರು. ಸೊ ಆ ಮೂವಿಲಿ ಶಂಕರ್ದು ಏನೂ ಇರಲಿಲ್ಲ. ಬಟ್ ಸಾಂಗ್ಲಿಯಾನ 1 and 2 ಇಸ್ ಅಮೇಝಿಂಗ್, ನೀವು ನೋಡಬೇಕು. ಸೊ ಈ ಮೂವಿನ ನೋಡಿಬಿಟ್ಟೆ ಎಷ್ಟೋ ಜನ ಪೊಲೀಸ್ ಆಫೀಸರ್ ಆಗಿದ್ದು, ಅದನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಬಿಟ್ಟು ಪೊಲೀಸ್ ಆಫೀಸರ್ ಆಗಿದ್ದು ನಿಮ್ಗೆ ಗೊತ್ತೇ ಇದೆ. ಸೊ ಸಾಂಗ್ಲಿಯಾನ ಅನ್ನೋ ಒಂದು ಪ್ರತಿಭೆ ಇದೆಯಲ್ಲ, ಅದು ಒಂದು ನಿಜವಾಗ್ಲೂ ಇದ್ದಿದ್ದ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರನ್ನ ಆಧಾರವಾಗಿಟ್ಕೊಂಡೇ ಈ ಮೂವೀಸ್ನ ಮಾಡಿದ್ದು. ಬಟ್ ಅದು ನೈಜ ಅಲ್ಲ ಅಂತ ಹೇಳ್ಬೋದು, ಒಂದು 5-10% ಇರ್ಬೋದೇನೋ. ಬಟ್ ಮಿಕ್ಕಿದೆಲ್ಲ ಮೂವಿಗೋಸ್ಕರ ಮಾಡಿದ್ದೊಂದು ಕಥೆನ ತುಂಬ ಚೆನ್ನಾಗಿ ನಿಭಾಯಿಸಿದ್ರು ನಮ್ಮ ಶಂಕರಣ್ಣ. ಸೊ ಸಾಂಗ್ಲಿಯಾನ 1 ಸಾಂಗ್ಲಿಯಾನ 2 ಅಮೇಝಿಂಗ್. ಸೊ ಇಂಥ ಒಂದು ಪ್ರತಿಭೆನ ನಾವು ಕಳ್ಕೊಂಡಿದ್ದು ತುಂಬ ಬೇಜಾರಾಗ್ತಾ ಇದೆಯಲ್ಲ. ಸೊ ಅದೇ ಥರ ಅದೇ ಮೂವಿ ರೀತಿಯಲ್ಲಿ ಮೂಡಿ ಬಂದಿದ್ದು ಇನ್ನೊಂದು ಮೂವಿ ಸಿ ಬಿ ಐ ಶಂಕರು ಹಂಗೆ ತುಂಬ ಚೆನ್ನಾಗಿ ಮೂಡಿ ಬಂತು. ಅದರಲ್ಲಿ ನಟನೆ ಮಾತ್ರ ಮಾಡಿದ್ರು, ಬಟ್ ಆ ಪೊಲೀಸ್ ಛಾಯೆ ಇದೆಯಲ್ಲ ಬೇರೆ ಯಾರಿಗೂ ಮಾಡೋಕ್ಕಾಗಲ್ಲ. ಸಿ ಬಿ ಐ ಶಂಕರ್ ಅಂತಾನೆ ಅವ್ರು ಮತ್ತೆ ಫೇಮಸ್ ಆದರು. ಅದಾದಮೇಲೆ ತುಂಬ ಮೂವೀಸ್ ಮಾಡಿದ್ರು. ಕೊನೆಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗೋ ಟೈಮಲ್ಲಿ ಒಂದು ಮೂವಿ ಡಿಸ್ಕಷನ್ ನಡೀತಾ ಇತ್ತಂತೆ, ಅದೇ ಜೋಕುಮಾರ ಸ್ವಾಮಿ. ಬಟ್ ಆ ಮೂವಿ ಡಿಸ್ಕಷನ್ಗೋಸ್ಕರನೇ ಅವರು ಒಂದು ಪ್ಲೇಸ್ಗೆ ಹೊರಡ್ತಾರೆ. ಸೊ ಆ ಪ್ಲೇಸ್ ಹೆಸರೇ ದಾವಣಗೆರೆ. ಬಟ್ ಅನ್ಫಾರ್ಚುನೇಟ್ಲಿ ಬೆಳಗ್ಗೆ ಒಂದು 3:30-4 ಗಂಟೆ ಟೈಮ್ಗೆ ಶಂಕರ್ ನಮ್ಮನ್ನೆಲ್ಲ ಬಿಟ್ಟು ಆಗಲ್ಬಿಡ್ತಾರೆ. ಸೊ ಆ ಒಂದು ನ್ಯೂಸ್ ಆ ಟೈಮ್ಗೆ ಈ ಕರ್ನಾಟಕಕ್ಕೆ ಹೆಂಗಿರುತ್ತೆ ಅನ್ನೋದನ್ನು ಇಮ್ಯಾಜಿನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ನಮ್ಮ ಈ ಜನ್ರೇಷನ್ಗೆ ನಮ್ಗೆ ಗೊತ್ತು, ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಡಿದ್ದನ್ನು ಹೆಂಗೆ ನಾವು ಡೈಜೆಷನ್ ಮಾಡೋಕ್ಕೆ ಆಗಿಲ್ವೋ ಅದೇ ಥರ ಆ ಟೈಮ್ಗೆ ಶಂಕರ್ನ ಒಂದು ಅಗಲಿಕೆನ ಯಾರಿಗೂ ಜೀರ್ಣ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇರಲಿಲ್ಲ. ಸೊ ಅಂಥ ಒಂದು ಬರ ಸಿಡಿಲು ಬಡಿದಂಥ ಒಂದು ನ್ಯೂಸ್ ಇದೆಯಲ್ಲ ಆ ಟೈಮಲ್ಲಿ ಎಲ್ಲರಿಗೂ ಕೇಳಿಸ್ತು. ಸೊ ಅನ್ಫಾರ್ಚುನೇಟ್ ಏನಂದರೆ ಆ ಟೈಮಲ್ಲಿ ಕಾರನ್ನ ಅವ್ರು ಡ್ರೈವ್ ಮಾಡ್ತಾ ಇರಲಿಲ್ಲ, ಅವ್ರು ಡ್ರೈವರ್ ಡ್ರೈವ್ ಮಾಡ್ತಾಯಿದ್ರು. ಸೊ ಡ್ರೈವರು ಅವರು ಪತ್ನಿ ಮಗಳು ಸೇಫ್ ಆಗಿದ್ದರು. ಬಟ್ ಅನ್ಫಾರ್ಚುನೇಟ್ಲಿ ಶಂಕರ್ನಾಗ್ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊರಟ್ಬಿಟ್ರು. ಏನೋ ಗೊತ್ತಿಲ್ಲ, ಬಂದಿದ್ದು ಫಾಸ್ಟು ಹೋಗಿದ್ದು ಫಾಸ್ಟು. ಅವರು ಮಾಡಬೇಕಾಗಿದ್ದ ಕೆಲಸ ಎಲ್ಲ 10 ವರ್ಷದಲ್ಲಿ ಮಾಡಿ ಮುಗಿಸಿದ್ರು ಅಂತ ಅಂದ್ಕೊಳ್ಳೋದು ನಮ್ಮೊಂದು ಸಮಾಧಾನ. ಬಟ್ ಇವಾಗಿದ್ದರೆ ನಮ್ಮ ಕನ್ನಡ ಚಲನಚಿತ್ರ ರಂಗ ಎಲ್ಲಿ ತನಕ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಸೊ ಆವಾಗಲೇ ನಮ್ಮ ಕನ್ನಡ ಚಿತ್ರರಂಗ ಆ ಒಂದು ಉತ್ತುಂಗದಲ್ಲಿತ್ತು ಅನ್ನೋದಕ್ಕೆ ನಮ್ಮ ಶಂಕರ್ನಾಗ್ ಅವರ ಒಂದು ಸಿನಿರಂಗದ ಶೇರ್ ಇದೆಯಲ್ಲ, ಅಥವಾ ಅವರ ಒಂದು ಸ್ಯಾಕ್ರಿಫೈಸ್, ಮೂವಿ ಸ್ಯಾಕ್ರಿಫೈಸ್ ಇದೆಯಲ್ಲ ತುಂಬ ಇತ್ತು. ಸೊ ಅದಕ್ಕೆ ಹೇಳೋದು,
ಇರಬೇಕಾದ್ರೆ ಯಾರ ಬೆಲೆನೂ ಗೊತ್ತಾಗಲ್ಲ, ಹೋದ್ಮೇಲೇ ಗೊತ್ತಾಗೋದು. ಸೊ ಅದೇ ಥರ ಆಗಿದ್ದು ಇವಾಗ ಹೌದು. ನಮ್ಮ ಆಟೋಗಳಲ್ಲಿ, ಬಸ್ ಸ್ಟ್ಯಾಂಡ್, ಬಸ್ ಸ್ಟಾಪ್ ಎಲ್ಲ ಕಡೆಯೂ ಶಂಕರ್ನಾಗ್ 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 ಅಂತ ಹೇಳ್ಬೋದು. ಸೊ ಅವರು ಆಟೋ ರಾಜ ಆಗಿ ಮಾಡಿದಂಥ ಸಿನಿಮಾ ಎಲ್ಲರ ಮನಸ್ಸಲ್ಲೂ ಹಾಗೆ ಇದೆ. ಅದಕ್ಕೆ ಇವಾಗಲೂ ಎಲ್ಲ ಆಟೋ ಹಿಂದುಗಡೆ ಶಂಕರ್ನಾಗ್ ಫೋಟೋ ಮ್ಯಾಂಡೇಟ್ರಿ. ಅದೇ ಮ್ಯಾಂಡೇಟ್ರಿ ಅಂತ ಹೇಳೋಕ್ಕಾಗಲ್ಲ, ಅದು ಪ್ರೀತಿ, ನಮ್ಮ ಜನ ತೋರಿಸೋ ಒಂದು ಗೌರವ, ಅದೇ ಥರ ರೆಸ್ಪೆಕ್ಟ್. ಸೊ ಶಂಕರ್, ವಿ ಆಲ್ ಮಿಸ್ ಯು ರಿಯಲಿ.